ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ನೋಡಿ, ಒಂದೇ ಒಂದು ಸ್ಪೂನು ಕೊತ್ತಂಬರಿ ಕಾಳು ಇಟ್ಕೊಂಡಿದ್ದೀನಿ. ಒಂದು ಅರ್ಧಕ್ಕಿಂತ ಕಡಿಮೆ ಮೆಂತ್ಯ ಇಟ್ಕೊಂಡಿದ್ದೀನಿ. ನೋಡಿ, 6 ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಮಾತ್ರ ಒಂದು 4 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸಣ್ಣಗೆ ಹೆಚ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಖಾರ ಮತ್ತು ಈರುಳ್ಳಿ. ಟೇಸ್ಟಿಗೋಸ್ಕರ ಮೆಂತ್ಯ ಮತ್ತು ಕೊತ್ತಂಬರಿ ಕಾಳು ಇಷ್ಟನ್ನೇ ಬಳಸ್ಕೊಂಡು ನಾನು ಈರುಳ್ಳಿ ಚಟ್ನಿ ಅಂತ ಮಾಡ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿಯಾಗಿ ಮಾಡ್ತಾ ಇರೋದು. ಚಳಿಗಾಲದಲ್ಲಿ ಹಸಿ ಚಟ್ನಿಗಿಂತ ಬಿಸಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನಾವು ಫಸ್ಟು ಇದು ಎರಡನ್ನು ಹುರ್ಕೋಬೇಕು. ಇದು ಮತ್ತು ಮೆಣಸಿನ್ಕಾಯಿನ ಹದವಾಗಿ ಹುರ್ಕೋಬೇಕು. ಆಮೇಲೆ ನಾವು ಎಣ್ಣೆ ಹಾಕಿ ಈರುಳ್ಳಿ ಕೂಡ ಮಾಗಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಗ್ಯಾಸನ್ನು ಹಚ್ಚಿದ್ದೀನಿ. ಈಗ ಫಸ್ಟು ಒಂದು ಕಬ್ಬನ್ನು ದಂಚಿಟ್ಟಿದ್ದೀನಿ. ಅಲ್ಲಿ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯನ ಹುರ್ಕೋತಾ ಇದ್ದೀನಿ. ನೋಡಿ, ಮೆಂತ್ಯ ಕೆಂಪಗಾಗಿದೆ. ಈಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ನಾನು ಕೊತ್ತಂಬರಿ ಕಾಳು ಕೂಡ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಂಡ್ಲಿಯಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ದೊಡ್ಡದೊಂತಿದೆಯಲ್ಲ, ಆ ಸ್ವಲ್ಪ ಮುರಿದು ಹಾಕ್ತಾ ಇದ್ದೀನಿ. ಆದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೋದು. ಇದಕ್ಕೆ ಈಗ ಸಣ್ಣ ಉರಿನಲ್ಲಿದೆ, ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದರೆ ಬೇಗ ಕಾವತ್ತಿ ಚೆನ್ನಾಗಿ ಹುರ್ಕೊಳ್ಳುತ್ತೆ. ನೋಡಿ, ಇವಾಗ ಇದು ಆಗಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದೇ ಕಾವಲೇ ಇದು ಒಂದು ಸ್ವಲ್ಪ ಗರಿ ಗರಿ ಇನ್ನಂಗೆ ಆಗುತ್ತೆ. ಈಗ ತಂಡಿ ಕಾಲದಲ್ಲಿ ಒಂದು ಸ್ವಲ್ಪ ಮೆತ್ತಗಿರುತ್ತೆ, ಆದ್ದರಿಂದ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ನಾವು ರುಬ್ಬಲಿಕ್ಕೆ. ನೋಡಿ, ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ನಾನು. ಇದೇ ಬಾಣಲೆ ಒಳಗಡೆನೆ, ಅಂದರೆ ಇದು ರೊಟ್ಟಿ ಹೆಂಚು, ಮಧ್ಯದಲ್ಲಿ ಒಂದು ಸ್ವಲ್ಪ ಗುಂಡಿ ಇದೆ, ಆದ್ದರಿಂದ ಇದರಲ್ಲೇ ನಾನು ಎಣ್ಣೆ ಹಾಕಿ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಇದು ತಾಲಿಪಿಟ್ಟು ಮತ್ತು ಹಡೆ ದೋಸೆ ಅಂತ ಮಾಡ್ತೀವಲ್ಲ, ಅದನ್ನು ಮಾಡೋಕ್ಕೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಗುಂಡಿ ಇದ್ದಂಗಿದೆ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗುತ್ತೆ ಇದರೊಳಗಡೆ ಹುರ್ಕೊಂಡ್ರೆ. ಹೀಗೆ ಒಂದು 2 ನಿಮಿಷ ಹುರ್ಕೋಬೇಕು. ಇದನ್ನು ಉರಿ ಜೋರ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದು ಹೆಂಚು ದಪ್ಪ ಇರುತ್ತೆ, ಆದ್ದರಿಂದ ಏನು ತೀಯೋದಿಲ್ಲ. ಈರುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಹೋದರೆ, ಆದ್ದರಿಂದ ನಾನು ಈ ಥರ ಹುರಿಯೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೂ 1 ನಿಮಿಷ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋತಾ ಇದ್ದೀನಿ ಇದನ್ನು. ನೋಡಿ, ಈರುಳ್ಳಿ ಸಾಕಷ್ಟು ಮಾಗಿದೆ, ಸಾಕು. ಈರುಳ್ಳಿ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ನಾನು ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಕೊತ್ತಂಬರಿ ಕಾಳು ಮತ್ತು ಮೆಂತ್ಯ ಇಷ್ಟೆಲ್ಲ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ರುಬ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ರುಬ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಹುಣಸೆಹಣ್ಣು ನೆನಾಕಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಂ, ನೋಡಿ, ಫೈನಾಗಿರೋವಂಥ ಚಟ್ನಿ ಆಗಿದೆ ಇವಾಗ. ನೋಡಿ, ಎಷ್ಟು ಚೆನ್ನಾಗಿರೋ ಚಟ್ನಿ.
ತುಂಬಾ ಚೆನ್ನಾಗಿದೆ. ಹೀಗೆ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ. ಎರಡು ಎಳ್ಳು ಹುರ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಹಾಕೊಂಡಿದ್ದೀನಿ. ಇದನ್ನ ರುಬ್ಲಿಕ್ಕೆ ಏನು ಹಾಕೊಳ್ಳೋದಿಲ್ಲ. ನಾವೀಗಾಗಲೇ ನೋಡಿ ಚಟ್ನಿ ರುಬ್ಬಾಗಿದೆ ನೋಡಿ, ಒಂದು ಬಟ್ಲು ಫುಲ್ ಚಟ್ನಿ ಆಗಿದೆ. ಈಗ ಒಗ್ಗರಣೆ ಹಾಕಿ ಅದರೊಳಗಡೆನೆ ಚಟ್ನಿ ಒಳಗಡೆನೆ ಇದನ್ನ ಹುರಿದು ಬೆರೆಸ್ತೀನಿ ಅಷ್ಟೆ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಥಂಡಿ ಕಾಲ ಅಲ್ವಾ, ಇದು ಉಷ್ಣ ಇರುತ್ತೆ ಎಳ್ಳು, ಆದ್ರಿಂದ ಒಳ್ಳೇದಾಗುತ್ತೆ. ಕೈ ಕಾಲು ಹಿಡ್ಕೊಳ್ತವೆ ಅಂತಾರಲ್ಲ, ನರ ಎಲ್ಲ ಹಿಡ್ಕೊಳ್ತವೆ ಅಂತಾರಲ್ಲ, ಅಂಥವರಿಗೆ ಒಂದು ಸ್ವಲ್ಪ ಎಳ್ಳು ತಿನ್ನೋದ್ರಿಂದ ಒಳ್ಳೆ ಪರಿಣಾಮ ಕೊಡುತ್ತೆ. ನೋಡಿ ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಈಗ ನಾನು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ನೋಡಿ ಉದ್ದಿನ ಬೇಳೆ ಕೂಡ ಕೆಂಪಾಗಿದೆ. ಈಗ ನಾನು ನೇರವಾಗಿ ಚಟ್ನಿ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಆವಾಗ ತುಂಬ ಟೇಸ್ಟ್ಫುಲ್ ಆಗುತ್ತೆ, ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಒಂದು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಸಿ ಇಟ್ಬಿಟ್ರೆ, ರಾತ್ರಿ ಹೊತ್ತು ಮಾಡಿದ್ರೆ ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಹೊತ್ತು ಮಾಡಿದ್ರೆ ರಾತ್ರಿ ಹೊತ್ತಾಗುತ್ತೆ. ಇಲ್ಲ ಆವಾಗಲೇ ಫ್ರೆಶ್ ಕೂಡ ಮಾಡ್ಕೋಬಹುದು. ಇದನ್ನ ಹೀಗೆ ಕುದಿಸ್ದಲೆ ಹಾಗೆ ಹಸಿದ್ ಬೇಕಾದ್ರೂ ತಿನ್ಬಹುದು, ಕುದಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದಿತಾ ಇದೆ. ನಾವೀಗ ಇವಾಗ ಎಳ್ಳು ಹಾಕ್ತಾ ಇದ್ದೀನಿ. ಈ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ಫುಲ್ ಆದ ರೆಡಿ ಚಟ್ನಿ ರೆಡಿ ಆಯಿತು. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ದಿನ ಅಂದರೆ ಪ್ರತಿದಿನ ಹಾಕ್ತಾನೆ ಇರ್ತೀನಿ. ನನಗೆ ನೀವು ಮಾಡಿ ರುಚಿ ನೋಡಿ ಕಮೆಂಟ್ಸ್ ಮಾಡಿ ನಿತ್ಯ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಈರುಳ್ಳಿ ಚಟ್ನಿ ಚೆನ್ನಾಗಿ ಕುದಿತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ.
ಸಖತ್ತಾಗಿರೋ ಚಟ್ನಿ ರೆಡಿ ಆಯಿತು.